ಪ್ರಿಯ ಸ್ನೇಹಿತರೇ, ಒಂದು ಯೂನಿವರ್ಸಿಟಿ ರಿಸರ್ಚ್ ನ ಫಲಿತಾಂಶದಿಂದ ದೃಢಪಟ್ಟಿದೆ, ಒಬ್ಬ ಮನುಷ್ಯನ ಶರೀರದಲ್ಲಿ ಎಷ್ಟು ಅಧಿಕವಾಗಿ ವೀರ್ಯವಿರುತ್ತದೆಯೋ ಅಷ್ಟೇ ಆ ವ್ಯಕ್ತಿಯ ಶರೀರ ಶಕ್ತಿಶಾಲಿಯಾಗಿ ಮತ್ತು ಬಲಿಷ್ಠವಾಗಿರುತ್ತದೆ ಎಂದು. ಅವರ ಮುಂಬರುವ ಪೀಳಿಗೆ ಬಲಿಷ್ಠ ಮತ್ತು ಕಾಂತಿಯುಕ್ತವಾಗಿರುತ್ತದೆ, ಏಕೆಂದರೆ ಮನುಷ್ಯನ ಶರೀರದಲ್ಲಿ ಎಷ್ಟು ರಕ್ತದ ಅವಶ್ಯಕತೆ ಇರುತ್ತದೆಯೋ ಅದರ ಅನೇಕ ಪಟ್ಟು ವೀರ್ಯದ್ದಾಗಿರುತ್ತದೆ. ಅಮೆರಿಕದ ಒಬ್ಬ ಆಧುನಿಕ ಡಾಕ್ಟರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಶರೀರದಲ್ಲಿ ವೀರ್ಯವಿದ್ದರೆ ಎಲ್ಲವೂ ಇದ್ದಂತೆ, ಒಂದು ವೇಳೆ ವೀರ್ಯವಿಲ್ಲದಿದ್ದರೆ ಅವನ ಜೀವನವೇ ವ್ಯರ್ಥ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಯಾರು ಒಂದರಿಂದ ಎರಡು ಗಂಟೆಗಳ ಕಾಲ ವ್ಯಾಯಾಮ ಯೋಗ ಮಾಡುತ್ತಾರೋ ಅವರ ಶರೀರದಲ್ಲಿ ಸುಮಾರು 43% ವೀರ್ಯ ಹೆಚ್ಚಾಗುವ ಸಾಧ್ಯತೆಗಳಿವೆ. ಇದೇ ರಿಸರ್ಚ್ನಿಂದ ತಿಳಿದು ಬಂದಿದೆ. ಯಾರು ದಿನನಿತ್ಯ ರೆಗ್ಯುಲರ್ ಆಗಿ ವ್ಯಾಯಾಮವನ್ನು ಮಾಡುತ್ತಾರೋ ಅವರ ದೇಹದಲ್ಲಿ ಟೆಸ್ಟೋಸ್ಟರನ್ ಹಾರ್ಮೋನ್ ಹೆಚ್ಚಾಗುತ್ತದೆ. ವೀರ್ಯ ನಮ್ಮ ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತದೆ. ವೃಷಣಗಳು ನಮ್ಮ ದೇಹದ ಹೊರಭಾಗದ ಸ್ಕ್ರೋಟಮ್ ಎಂಬ ಚೀಲದ ಒಳಗಿರುತ್ತವೆ. ವೃಷಣಗಳು ನಮ್ಮ ಶರೀರದ ಹೊರಗೆ ಇರುವುದು ಅತ್ಯವಶ್ಯಕವಾಗಿದೆ, ಏಕೆಂದರೆ ನಮ್ಮ ಶರೀರದ ತಾಪಮಾನಕ್ಕಿಂತ ಕಡಿಮೆ ಉಷ್ಣತೆ ಇದ್ದರೆ ಮಾತ್ರವೇ ಗುಣಮಟ್ಟದ ವೀರ್ಯವನ್ನು ಉತ್ಪಾದಿಸುತ್ತವೆ. ಆದ್ದರಿಂದಲೇ ವೃಷಣಗಳು ದೇಹದ ಹೊರಗಿವೆ. ಯಾರು ಅತ್ಯಧಿಕ ಉಷ್ಣವಿರುವ ವಾತಾವರಣದಲ್ಲಿ ದಿನವಿಡೀ ಕೆಲಸ ಮಾಡುತ್ತಾರೋ ಅಂಥವರ ವೀರ್ಯಾಣುವಿನ ಮೇಲೆ ಇದರ ಪ್ರಭಾವ ಬೀರಬಹುದು. ಹಾಗೆ ಧೂಮಪಾನ ಮತ್ತು ಮದ್ಯಪಾನ, ಈ ಎರಡೂ ದುರಭ್ಯಾಸಗಳು ನಿಮ್ಮ ಸ್ಪರ್ಮ್ ಕ್ವಾಲಿಟಿಯ ಮೇಲೆ ಪ್ರಭಾವ ಬೀರುತ್ತವೆ. ಬಹಳ ಮುಖ್ಯವಾಗಿ ಅಶ್ಲೀಲ ವಿಡಿಯೋಗಳು ಮತ್ತು ಅಸ್ತಮೈಥುನ ಇವೆರಡೂ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ವೀರ್ಯಕ್ಕೆ ತುಂಬ ಅಪಾಯವನ್ನುಂಟು ಮಾಡುತ್ತವೆ. ದೀರ್ಘಕಾಲದವರೆಗೆ ಅಸ್ತಮೈಥುನ ಮಾಡಿಕೊಳ್ಳುವುದರಿಂದ ವೀರ್ಯ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದರ ಜೊತೆಗೆ ವೀರ್ಯವು ತೆಳುವಾಗಲು ಆರಂಭಿಸುತ್ತದೆ. ಈ ರೀತಿಯಲ್ಲಿ ತೆಳುವಾದ ವೀರ್ಯ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ವೀರ್ಯ ತೆಳುವಾಗುವುದರಿಂದ ನಿಮ್ಮ ಸಂಗಾತಿಯನ್ನು ಆ ವಿಷಯದಲ್ಲಿ ಸಂತುಷ್ಟಪಡಿಸಲು ಅಂದರೆ ಸಂತೋಷಪಡಿಸಲು ಆಗುವುದಿಲ್ಲ, ಏಕೆಂದರೆ ಯಾರ ವೀರ್ಯ ತೆಳುವಾಗಿರುತ್ತದೆಯೋ ಅಂಥವರಲ್ಲಿ ಸಾಮಾನ್ಯವಾಗಿ ಶೀಘ್ರ ಸ್ಖಲನದಂತಹ ಸಮಸ್ಯೆಗಳು ಅಧಿಕವಾಗಿರುತ್ತವೆ. 4-5 ವರ್ಷಗಳ ಹಿಂದೆ ಅಶ್ಲೀಲ ವಿಡಿಯೋಗಳು ಕೇವಲ CD ಮತ್ತು DVDಗಳಲ್ಲಿ ಮಾರಾಟವಾಗುತ್ತಿದ್ದವು. ಈಗ ಕಾಲ ಬದಲಾಗಿದೆ. ಕ್ರಮೇಣ ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಮಾರ್ಕೆಟನ್ನು ಆಕ್ರಮಿಸಲು ಇವು ಪ್ರಾರಂಭಿಸಿವೆ. ಇದರಿಂದ ಅಶ್ಲೀಲ ವಿಡಿಯೋಗಳು ಸುಲಭವಾಗಿ ನಮ್ಮ ಜನರ ಮನೆ ಮನೆ ತಲುಪಲು ಆರಂಭಿಸಿತು. ಇಂದು ಅನೇಕ ಯುವಕರು ಗೂಗಲ್ನಲ್ಲಿ ಹುಡುಕುತ್ತಿದ್ದಾರೆ, ನಮ್ಮ ವೀರ್ಯವನ್ನು ಹೆಚ್ಚಿಸುವುದು ಹೇಗೆ ಎಂದು. ನಿಮ್ಮ ವೀರ್ಯವನ್ನು ವೇಗವಾಗಿ ಹೇಗೆ ಹೆಚ್ಚಿಸಿಕೊಳ್ಳುವುದು ಎಂಬುದನ್ನು ನಾನು ಕೆಲವೇ ನಿಮಿಷಗಳಲ್ಲೇ ಹೇಳಬಲ್ಲೆ. ಆದರೆ ಕೆಲವು ರಿಸರ್ಚ್ ಹೇಳುತ್ತದೆ, ಅಧಿಕ ಜನರು ಕೇವಲ ವೀರ್ಯ ಹೆಚ್ಚಿಸಿಕೊಳ್ಳುವುದರ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ. ಆದರೆ ಇದಕ್ಕಿಂತ ಮುಖ್ಯ ಯಾವ ಕಾರಣಕ್ಕಾಗಿ ಶರೀರದಲ್ಲಿ ವೀರ್ಯ ಕಡಿಮೆಯಾಗುತ್ತಿದೆ ಎಂಬುದನ್ನು ಗಮನಿಸಬೇಕು. ಇಂದು ನಾವು ಆಧುನಿಕ ಸಮಾಜದಲ್ಲಿ ಬದುಕುತ್ತಿದ್ದೇವೆ. ನಮಗೆ ಫೋನ್ ಮತ್ತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುವುದು ಸರ್ವೇ ಸಾಮಾನ್ಯ ವಿಷಯವಾಗಿದೆ. ಆದರೆ ಆರೋಗ್ಯ ತಜ್ಞರು ಹೇಳುತ್ತಾರೆ, ಲ್ಯಾಪ್ಟಾಪ್ನಿಂದ ಬರುವ ವಿಕಿರಣಗಳು ಸ್ಪರ್ಮ್ ಕೌಂಟ್ನ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಆದ್ದರಿಂದ ನೀವು ಯಾವಾಗಲೂ ಲ್ಯಾಪ್ಟಾಪನ್ನು ನಿಮ್ಮ ತೊಡೆಯ ಮೇಲೆ ಇಟ್ಟುಕೊಂಡು ಕೆಲಸ ಮಾಡಬಾರದು. ಹಾಗೆ ನೋಡಿ, ಲ್ಯಾಪ್ಟಾಪ್ನಂತೆ ನಮ್ಮ ಮೊಬೈಲ್ನಿಂದ ಹೊರಬರುವ ವಿಕಿರಣಗಳು ನಮ್ಮ ಸ್ಪರ್ಮ್ ಕೌಂಟ್ನ ಮೇಲೆ ದುಷ್ಪ್ರಭಾವ ಬೀರುತ್ತವೆ. ಆದ್ದರಿಂದ ಸಾಧ್ಯವಾದರೆ ಮೊಬೈಲನ್ನು ಮುಂದಿನ ಜೇಬಿನಲ್ಲಿ ಇಟ್ಟುಕೊಳ್ಳಬೇಡಿ. ಸ್ನೇಹಿತರೆ, ಈಗ ನಿಮ್ಮ ವೀರ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಒಂದು ವೇಳೆ ನಿಮಗೆ ಬೆಳಗ್ಗೆ ಬೇಗ ಹೇಳುವುದು ಇಷ್ಟವಿಲ್ಲದಿದ್ದರೆ ಅಥವಾ ಸಾಧ್ಯವಾಗದಿದ್ದರೆ ಇದು ನೀವು ಮಾಡುವ ಬಹಳ ದೊಡ್ಡ ತಪ್ಪಾಗಿದೆ. ಬೆಳಗ್ಗೆ ಬೇಗ ಎದ್ದು 1-2 ಗಂಟೆ ವ್ಯಾಯಾಮ ಮಾಡಿ. ನಂತರ ಕೆಲವು ದಿನಗಳಲ್ಲೇ ಅಥವಾ ಕೆಲವು ವಾರಗಳಲ್ಲೇ ನಿಮ್ಮ ವೀರ್ಯ ಹೆಚ್ಚಾಗಲು ಆರಂಭಿಸುತ್ತದೆ ಎಂಬುದನ್ನು ನೀವೇ ಗಮನಿಸಿ. ಯಾರು ತಮ್ಮ ಸಂಗಾತಿಯನ್ನು ಸಂತೋಷಪಡಿಸಲಾಗುವುದಿಲ್ಲವೋ ಅಂತಹವರಿಗೆ ವ್ಯಾಯಾಮ ಎಂಬುದು ಒಂದು ಬ್ರಹ್ಮಾಸ್ತ್ರವಿದ್ದಂತೆ. ವ್ಯಾಯಾಮದಿಂದ ದೃಢಕಾಯರಾಗಿರುವ ನಿಮ್ಮ ದೇಹ ಲೈಂಗಿಕತೆಯ ಜೀವನವನ್ನು ಹೆಚ್ಚಿಸುತ್ತದೆ. ಈಗ ನಾನು ನಿಮಗೆ ಕೆಲವು ವಿಶೇಷ ವ್ಯಾಯಾಮಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ವ್ಯಾಯಾಮಗಳು ನಿಮ್ಮ ಸ್ಪರ್ಮ್ ಕೌಂಟನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೊಟ್ಟ ಮೊದಲನೆಯ ವ್ಯಾಯಾಮ ಬಟರ್ಫ್ಲೈ. ಮೊದಲನೆಯದಾಗಿ ನೆಲದ ಮೇಲೆ ಕುಳಿತುಕೊಳ್ಳಿ. ನಂತರ ನಿಮ್ಮ ಎರಡೂ ಪಾದಗಳನ್ನು ಈ ವಿಡಿಯೋದಲ್ಲಿ ತೋರಿಸಿರುವಂತೆ ಜೋಡಿಸಿ. ಅನಂತರ ನಿಮ್ಮ ಎರಡೂ ಮಂಡಿಗಳನ್ನು ಬಟರ್ಫ್ಲೈ ರೆಕ್ಕೆಗಳ ರೀತಿಯಲ್ಲಿ ಮೇಲಕ್ಕೆ ಕೆಳಗೆ ಮಾಡಿ. ಇದರಿಂದ ಸುಲಭವಾಗಿ ರಕ್ತ ನಿಮ್ಮ ವೃಷಣಗಳಿಗೆ ತಲುಪುತ್ತವೆ. ಯಾರಿಗೆ ಎರೆಕ್ಟಿಕಲ್ ಡಿಸ್ಫಂಕ್ಷನ್ ನಂತಹ ಸಮಸ್ಯೆಗಳು ಇದೆ ಅಂತಹವರಿಗೆ ಈ ವ್ಯಾಯಾಮ ಹೆಚ್ಚು ಅನುಕೂಲಕರವಾಗಿದೆ ಮತ್ತು ಲಾಭದಾಯಕವಾಗಿದೆ. ಸ್ನೇಹಿತರೆ, ಈ ಜಗತ್ತಿನ ಎಲ್ಲ ಪ್ರಾಮಾಣಿಕ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂತಹ ಒಂದು ವಿಶೇಷ ವ್ಯಾಯಾಮದ ಬಗ್ಗೆ ತಿಳಿಸಿಕೊಡುತ್ತೇನೆ. ಅದರ ಹೆಸರೇನೆಂದರೆ ಕಿಗಲ್ ವ್ಯಾಯಾಮ. ಸ್ನೇಹಿತರೆ, ಅತ್ಯಧಿಕ ಅಸ್ತಮೈಥುನ ಮಾಡಿಕೊಂಡ ಕಾರಣ ಅನೇಕ ಜನರಿಗೆ ಎರೆಕ್ಟಿಕಲ್ ಡಿಸ್ಫಂಕ್ಷನ್ ನಂತಹ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ.
किगल व्यायाम ಇಂತಹವರಿಗೆ ಒಂದು ವರದಾನವಾಗಿದೆ. ಕಿಗಲ್ ವ್ಯಾಯಾಮ ಮಾಡಲು ಮೊದಲನೆಯದಾಗಿ ಯೋಗ ಮ್ಯಾಟ್ ಮೇಲೆ ನೀವು ಅಂಗಾತ ಮಲಗಿ ಆನಂತರ ನಿಮ್ಮ ಎರಡು ಕಾಲುಗಳನ್ನು ಹಿಮ್ಮಡಿಯ ನಿತಂಬದ ಹತ್ತಿರ ತೆಗೆದುಕೊಂಡು ಬಂದು ನಿಮ್ಮ ಎರಡು ಕೈಗಳ ಸಹಾಯದಿಂದ ಸೊಂಟವನ್ನು ಸಾಧ್ಯವಾದಷ್ಟು ಮೇಲೆತ್ತಿ ಈ ಪೊಸಿಷನ್ ನಲ್ಲಿ ನೀವು 10 ರಿಂದ 20 ಸೆಕೆಂಡ್ ಹೋಲ್ಡ್ ಮಾಡಬಹುದು. ಆನಂತರ ನಿಧಾನವಾಗಿ ಸೊಂಟವನ್ನು ಕೆಳಗಡೆ ತೆಗೆದುಕೊಂಡು ಬನ್ನಿ. ವಿಡಿಯೋದಲ್ಲಿ ತೋರಿಸುತ್ತಿರುವಂತೆ ಈ ರೀತಿ 4 ರಿಂದ 5 ರೌಂಡ್ ಮಾಡಿ. ಸ್ನೇಹಿತರೆ, ನಾನು ನಿಮಗೆ ವೇಗವಾಗಿ ಅತ್ಯಂತ ಶೀಘ್ರವಾಗಿ ವೀರ್ಯ ಹೆಚ್ಚಿಸುವ ಮತ್ತು ಎಲ್ಲಾ ಪ್ರಕಾರದ ಧಾತು ರೋಗಗಳನ್ನು ನಿವಾರಿಸುವ ದಿವ್ಯ ಆಯುರ್ವೇದ ಔಷಧಿಯ ಬಗ್ಗೆ ಹೇಳಲು ಹೊರಟಿದ್ದೇನೆ. ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥ ಅಷ್ಟಾಂಗದಲ್ಲಿ ವರ್ಣಿಸಿರುವ ಬಲವರ್ಧಕ, ವೀರ್ಯವರ್ಧಕ, ಪುಷ್ಟಿಕಾರಕ ಮತ್ತು ಶರೀರದಲ್ಲಿ ಎತ್ತಿನಂತಹ ಭಯಾನಕ ತಾಕತ್ತನ್ನು ನೀಡುವ ಶಕ್ತಿಶಾಲಿ ಪವರ್ಫುಲ್ ಗಿಡಮೂಲಿಕೆಗಳಿಂದ ತಯಾರಿಸಿದ ದೇಶಿ ತಾಕತ್ ಔಷಧಿ ಮತ್ತು ವೀರ ರಕ್ಷಕ ರಸಾಯನ ಔಷಧಿ. ಸ್ನೇಹಿತರೆ, ನುರಿತ ವೈದ್ಯರಿಂದ ಔಷಧಿ ಪಡೆದು ಔಷಧಿಯನ್ನ ಸೇವನೆ ಮಾಡಿದರೆ ನಿಮ್ಮ ಶರೀರದಲ್ಲಿ ನಷ್ಟವಾಗಿರುವ ವೀರ್ಯವನ್ನ ವೇಗವಾಗಿ ಅತ್ಯಂತ ಶೀಘ್ರವಾಗಿ ರಿಕವರಿ ಮಾಡುತ್ತದೆ ಮತ್ತು ದುರ್ಬಲತೆ, ನಿಶಕ್ತಿ, ಆಯಾಸ, ಸುಸ್ತು ದೂರವಾಗಿ ಹೆತ್ತಿನಂತಹ ಭಯಾನಕ ತಾಕತ್ತು ಬರುತ್ತದೆ. ಗಿಡ ಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳು ಇಂಗ್ಲಿಷ್ ಮೆಡಿಸಿನ್ ನಂತೆ ಯಾವುದೇ ಸೈಡ್ ಎಫೆಕ್ಟ್ ಮಾಡುವುದಿಲ್ಲ. ನೀವು ನಿಶ್ಚಿತೆಯಿಂದ ಆಯುರ್ವೇದ ಔಷಧಿಯನ್ನು ಸೇವನೆ ಮಾಡಿ ಲಾಭ ಪಡೆದುಕೊಳ್ಳಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.